ಇವತ್ತು ಮಾವಿನಕಾಯಿಯ ರೆಸಿಪಿ ಮಾಡುವ. ಎರಡು ಮಾವಿನಕಾಯಿ ತಂದಿರ, ಬೇರೆ ಬೇರೆ ಮಾವಿನಕಾಯಿ ನೋಡಿ. ಇದು ತೋತಪುರಿ ನೋಡಿ ಕಾಯಿ, ಇದು ಇದೊಂದು ಬೇರೆ, ಇದು ಕಸಿ ಅಲ್ಲ, ಎಂತದ ಬೇರೆ, ನೆಕ್ಕರೆ ಕೂಡ ಅಲ್ಲ, ಕಸಿ ಆಗಿರ್ಬಹುದು ಅಂತ ಕಾಣ್ತದೆ ನೋಡಿ. ಹೀಗೆ ಸಿಪ್ಪೆ ತೆಗಿಬೇಕು, ತೊಳು ತೆಗೆದ್ರೆ ಸಾಕು. ಈ ಮಾವಿನಕಾಯಿ ಸ್ವಲ್ಪ ಕಲರ್ ಬಂದೆ ನೋಡಿ, ಹಣ್ಣಾಗ್ಲಿಕ್ಕೆ ಹಣ್ಣಾಗ್ಲಿಲ್ಲ. ಇದು ಕೂಡ ಸ್ವಲ್ಪ ಹಾಕುವ ಸಿಪ್ಪೆಯನ್ನು ತೆಗೆದು. ತುಂಡು ಮಾಡಿದ ಮಾವಿನಕಾಯನ್ನು ಇದಕ್ಕೆ ಹಾಕುವ. ಇದು ಸ್ವಲ್ಪ ಸ್ವೀಟ್ ಉಂಟು, ಅದು ಕೂಡ ಒಳ್ಳೇದುಂಟು. ಇದರಲ್ಲಿ ಮೂರು ಹಸಿಮೆಣಸುಂಟು, ಮತ್ತು ಖಾರ ಇದ್ರೆ ಎರಡು ಕೂಡ ಸಾಕು. ಅರ್ಧ ಇಂಚು ಶುಂಠಿ, ಮೂರು ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನ ತುರಿ. ನಾವು ಒಟ್ಟಿಗೆ ಹಾಕುವ. ಈಗಲೇ ಉಪ್ಪು ಹಾಕುವ, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಆಯಿತು. ನೀರು ಹಾಕದೆ ಕಡಿವ, ಮತ್ತು ಮಾವಿನಕಾಯಿ ಉಂಟಲ್ಲ ನೀರು ಬಿಟ್ಕೊಳ್ತದೆ ಕಡಿವಾಗ. ನೋಡಿ ಚಟ್ನಿಯನ್ನು ಕಡ್ದಾಯ್ತು ನೋಡಿ. ನೈಸ್ ಮಾಡಬಾರ್ದು, ಸ್ವಲ್ಪ ತರಿ ತರಿ ಇರಬೇಕು. ಈ ರೀತಿ ನೈಸ್ ಮಾಡಿದರೆ ಒಳ್ಳೆಯದಾಗುವುದಿಲ್ಲ. ಈಗ ತೆಗೆಯುವ. ನೀರು ಹಾಕದೆ ಸ್ವಲ್ಪ ನೀರು ಉಂಟು ನೋಡಿ. ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಅದು ನೀರು ಆಗ್ತದೆ ಜಾಸ್ತಿ. ಅದಕ್ಕೆ ಬೇಕಾಗಿ ಕಲ್ಲಲ್ಲಿ ಗ್ರೈಂಡ್ ಮಾಡಬೇಕು ಮಾವಿನಕಾಯಿ ಚಟ್ನಿಯನ್ನು, ಒಳ್ಳೆ ಟೇಸ್ಟ್ ಕೂಡ ಇರ್ತದೆ. ಮಾವಿನಕಾಯಿ ಚಟ್ನಿ ಮಾಡಲಿಕ್ಕೆ ಯಾವುದು ಮಾವಿನಕಾಯಿ ಕೂಡ ಆಗ್ತದೆ ನಿಮಗೆ. ಯಾವ ಮಾವಿನಕಾಯಲ್ಲಿ ಕೂಡ ಈ ರೀತಿ ಚಟ್ನಿ ಮಾಡ್ಬೋದು. ಇದು ಗಂಜಿ ಊಟಕ್ಕೆ ಮಾತ್ರ ಭಾರಿ ಒಳ್ಳೆ ರುಚಿ ಮಾತ್ರ.